ಹಾಯ್ ಗೈಸ್, ನಾನು ನಿಮ್ಮ ಲೆಟ್ಸ್ ಮೀಟ್ ವಿತ್ ಸೊರೇಕ. ಏನು ಮೆಂತೆ ಸೊಪ್ಪು ತೋರಿಸಿದಾರೆ ಅಂದ್ಕೊಂಡ್ರೆ, ಹೌದು, 4 ಮೊಟ್ಟೆ ಮತ್ತು ಮೆಂತೆ ಸೊಪ್ಪಿದ್ರೆ ಒಂದು ರೆಸಿಪಿ ಮಾಡ್ಬೋದು. ನನ್ನ ಅತ್ತಿಗೆ ತೋರಿಸ್ಕೊಟ್ಟಿದ್ದು ನನಗೆ, ನಾನು ಮಾಡ್ತಾ ಇದ್ದೀನಿ ನೋಡಿ. ಈರುಳ್ಳಿ ಎಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ ಆಲ್ರೆಡಿ, ಅದಕ್ಕೆ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ ಕೂಡ ಹಾಕ್ಕೊಳ್ಳಿ, ಮತ್ತು ಕರಿಬೇವು, ಹಸಿಮೆಣಸಿನ್ಕಾಯಿ ಎಲ್ಲ ಹಾಕ್ಬಿಟ್ಟು, ನೀವು ಮೆಂತೆ ಸೊಪ್ಪು ಬೇಕು ಅಂದರೆ ತುಂಬ ಸಣ್ಣಗೆ, ನೀವು ಸಣ್ಣಗೆ ಬೇಕಾದ್ರೂ ಹೆಚ್ಕೋಬೋದು, ಸ್ಲೈಸ್ ಥರ ಹೆಚ್ಕೊಬೋದು. ಇಲ್ಲ ಅಂತಂತಂದರೆ ಇಡಿ ಹಾಕೋರು ನೀವು ಇಡಿ ಹಾಕ್ಬೋದು. ನಾನು ಏನಕ್ಕೆ ಅಂತಂದರೆ ಅದು ಸೊಪ್ಪು ಎಳೆದೇ ಇತ್ತು ಸ್ವಲ್ಪ, ತುಂಬ ಅದು ದಂಟಲ್ಲೇ ಇದಿರುತ್ತೆ ಅಂತ ಹೇಳ್ಬಿಟ್ಟು, ಅದು ಪೋಷಕಾಂಶಗಳು ಅಂತ ಹೇಳ್ಬಿಟ್ಟು ನಾನು ಅದನ್ನು ಹೆಚ್ಚಾಕಲಿಲ್ಲ, ಹಂಗೆ ಹಾಕಿದೆ. ಬಟ್ ಹೆಚ್ಚಾಕಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತಲೂ ಅನ್ನಿಸ್ತು ಮಾಡಿದ್ಮೇಲೆ. ನೋಡಿ, ಹಸಿಮೆಣಸಿನ್ಕಾಯಿ ಎಲ್ಲ ಹಾಕಿದ್ದೀನಿ. ಬೆಳಗ್ಗೆ ಮೆಂತೆ ಸೊಪ್ಪು ತುಂಬ ತಂದಿದ್ರು, ಸೊ ಹಂಗಾಗಿ ಒಂದಿನ ಮೆಂತೆ ಸೊಪ್ಪಿನ ಪಲಾವ್ ಮಾಡಿದ್ದೆ, ಮತ್ತು ಇನ್ನೊಂದು ದಿನ ಬಂದುಬಿಟ್ಟು ಮೆಂತೆ ಸೊಪ್ಪಿಂದು ಪಲ್ಯ ಮಾಡಿ ಅಕ್ಕಿ ರೊಟ್ಟಿ ಮಾಡಿದ್ದೀನಿ. ನೋಡಿ, ಈ ಥರ ಆದಮೇಲೆ ಅದು ಆಯಿಲ್ ಈರುಳ್ಳಿ ಎಲ್ಲ ಚೆನ್ನಾಗಿ ಮಾಗಬೇಕು, ಅದು ಕಲರ್ ಚೇಂಜ್ ಆಗುತ್ತೆ. ಅದು ಕಲರ್ ಚೇಂಜ್ ಆದ ತಕ್ಷಣವೇ ನೀವು ಅದಕ್ಕೆ ಮೆಂತೆ ಸೊಪ್ಪನ್ನ ಹಾಕಬೇಕು. ಮೆಂತೆ ಸೊಪ್ಪನ್ನ ಹಾಕಿ ಅದು ನೋಡೋಕ್ಕೆ ವಾಶ್ ಮಾಡಬೇಕಾರೆಲ್ಲ ಎಷ್ಟೊಂದಿತ್ತು ತುಂಬ ಅಂತ ಅನ್ನಿಸ್ತಿತ್ತು, ಬಟ್ ಅದು ಮಾಡಾದಮೇಲೆ ಇಷ್ಟೇ ಇಷ್ಟು ಕಾಣಿಸ್ತು. ನೀಟಾಗಿ ಅದು ನೀರೆಲ್ಲ ಬಿಡುತ್ತೆ, ನಾವು ನೀರೆಲ್ಲ ಎಕ್ಸ್ಟ್ರಾ ಏನೂ ಹಾಕೋದು ಬೇಡ. ಸೊ ಹಂಗಾಗಿ ಅದು ನೀರೆಲ್ಲ ಚೆನ್ನಾಗಿ ಬಿಟ್ಟಮೇಲೆ ಆಗಿದೆ ಇವಾಗ ಈರುಳ್ಳಿ. ಇವಾಗ ಸ್ವಲ್ಪ ಟೊಮೊಟೊ ಕೂಡ ಆ್ಯಡ್ ಮಾಡಿ, ಚೆನ್ನಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಬೇಕು ಅನ್ನೋರು ಬೇಕಾದರೆ ಬೆಳ್ಳುಳ್ಳಿ ಕೂಡ ನೀವು ಒಂದು 4-5 ಕುಟ್ಬಿಟ್ಟು ಬೆಳ್ಳುಳ್ಳಿ ಕೂಡ ಹಾಕ್ಬೋದು, ಇನ್ನೂ ಟೇಸ್ಟ್ ತುಂಬಾ ಚೆನ್ನಾಗಿ ಕೊಡುತ್ತೆ. ನಾವು ಹಂಗೆ ಮೊಟ್ಟೆ ಹಾಕಲ್ಲ ಅನ್ನೋರು ಕೂಡ ನಾವು ಈ ಥರ ಮಾಡ್ಕೊಂಡು, ಅದಕ್ಕೆ ತೆಂಗಿನಕಾಯಿ ತುರಿ ಮತ್ತು ಒಣಮೆಣಸಿನ್ಕಾಯಿ ಬೆಳ್ಳುಳ್ಳಿ ಜಸ್ಟ್ ಈರುಳ್ಳಿ ಹಾಕಬಾರ್ದು, ಆವಾಗ ಬೆಳ್ಳುಳ್ಳಿ ಮತ್ತು ಒಣಮೆಣಸಿನ್ಕಾಯಿ ಹಾಕಿ ಒಗ್ಗರಣೆ ಕೊಟ್ಕೊಂಡು ಅದಕ್ಕೆ ಮೆಂತೆ ಸೊಪ್ಪನ್ನು ಬೇಯಿಸ್ಕೊಂಡು ಆದ ನಂತರ ತೆಂಗಿನಕಾಯಿ ಹಾಕಿ ತುರಿ ಮಾಡಿದ್ರು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ರೊಟ್ಟಿಗೆ, ಚಪಾತಿಗೆ, ದೋಸೆಗೆಲ್ಲ ತಿನ್ಬೋದು. ಬದ್ರೂ ಬಾಣತಿಯರ್ಗಂತೂ ಕೊಟ್ಟರೆ ಮೆಂತೆ ಸೊಪ್ಪು ತುಂಬಾ ಒಳ್ಳೆಯದು, ಹಾಲೆಲ್ಲ ಚೆನ್ನಾಗಿ ಬರುತ್ತೆ ಮತ್ತು ತಂಪು ಅದು, ಮಕ್ಕಳಿಗೆಲ್ಲ ತುಂಬ ಒಳ್ಳೆಯದು. ನೋಡಿ, ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅರಶಿನ ಪುಡಿ ಸೇರಿಸಿದ್ದೀನಿ, ಇವಾಗ ಚೆನ್ನಾಗಿ ಆಗಿದೆ ಅದು. ಟೊಮೊಟೊ ಕೂಡ ಚೆನ್ನಾಗಿ ಮೆತ್ತಗೆ ಬೆಂದಿದೆ. ಸೊ ಇವಾಗ ನಾನು ಅದಕ್ಕೆ ಸೊಪ್ಪನ್ನ ಹಾಕ್ತಾ ಇದ್ದೀನಿ, ಮೆಂತೆ ಸೊಪ್ಪನ್ನು. ನೀವು ಕೇಳು ಬೇಕು ಅಂದರೆ ತುಂಬ ಫ್ರೆಶಾಗಿ ತುಂಬಾ ಚೆನ್ನಾಗಿತ್ತು, ನೀವು ಬೇಕು ಅಂದರೆ ಅದನ್ನು ಹೆಚ್ಕೊಳ್ಳಿ. ನಾನು ಹೆಚ್ಕೊಂಡಿಲ್ಲ, ಇಡೀ ಇಡೀ ಇದನ್ನೇ ಹಾಕಿದ್ದೀನಿ, ನನಗೆ ಅನಿಸ್ತಿತ್ತು ಆಮೇಲೆ ಹೆಚ್ಕೊಂಡಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ. ನೋಡಿ, ತೋರಿಸ್ತಾ ಇದ್ದೀನಿ ನಿಮಗೆ, ಅದು ನೋಡೋಕ್ಕೆ ಅಷ್ಟೊಂದು ಕಾಣ್ತಿದೆ ಬಟ್ ಹಾಕಿದ್ಮೇಲೆ ಅದು ಬೆಂದೆಲ್ಲ ಆದಮೇಲೆ ಇಷ್ಟೇ ಇಷ್ಟೇ ಆಗಿದೆ. ನೋಡಿ, ಇದೆಲ್ಲ ಬೆಂದಾದಮೇಲೆ ನಾನು ಹಾಕಿದ್ದು ವೀಡಿಯೋ ಕಂಟಿನ್ಯೂ ಇದು ಮಾಡಿಲ್ಲ. ನೋಡಿ, ಇಷ್ಟೇ ಇಷ್ಟ ಆಗಿದೆ. ಇವಾಗ ಚೆನ್ನಾಗಿ ನೀರು ಬಿಟ್ಟಿದೆ, ಅದು ನೀರೆಲ್ಲ ಬತ್ತಬೇಕು, ಬತ್ತಿ ಆಯಿಲ್ ಇದಾಗಬೇಕು. ಅದ್ರ ಜೊತೆಗೆ ನೋಡಿ, ನಾನು ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೀನಿ, ಹಿಟ್ಟನ್ನು ಬೇಯಿಸ್ಕೊಂಡಿದ್ದೆ. ನಿಮ್ಗೆ ಯಾರಿಗಾರು ಅಕ್ಕಿ ರೊಟ್ಟಿ ಗೊತ್ತಿಲ್ಲ ಮಾಡೋದು ಯಾವ ರೀತಿ ಅಂತ ತೋರಿಸ್ಕೊಡಿ ಅಂತ ಏನಾದ್ರು ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕಿದರೆ ನಾನು ಯಾವ ರೀತಿ ಅಕ್ಕಿ ರೊಟ್ಟಿನ ಮಾಡ್ತೀನಿ ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಫ್ರೆಂಡ್ಸ್, ನಿಮ್ಗೆ ಯಾರು ಇಲ್ಲಿ ತನಕ ಸಬ್ಸ್ಕ್ರೈಬ್ ಮಾಡಿಲ್ಲ, ಯಾರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತು ಅದ್ರ ಜೊತೆಗೆ ಈ ವೀಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಕಮೆಂಟ್ ಹಾಕೋದನ್ನು ಮರಿಬೇಡಿ. ತವಾಗ ಸ್ವಲ್ಪ ಫಸ್ಟ್ ರೊಟ್ಟಿ ಆಗಿರೋದ್ರಿಂದ ಚೂರು ಎಣ್ಣೆ ಹಚ್ಕೊಂಡಿದ್ದೆ, ನಾನು ಬೇರೆ ರೊಟ್ಟಿಗೆಲ್ಲ ಹಚ್ಕೊಳಲ್ಲ ಅದು. ಆಮೇಲೆ ನೋಡಿ, ಇಲ್ಲಿ ಮೊಟ್ಟೆನ ಅದು ಸೊಪ್ಪು ಬೆಂದಮೇಲೆ ನೀವು ಮೊಟ್ಟೆನ ಒಡೆದ್ಬಿಟ್ಟು ಅದಕ್ಕೆ ಹಾಕಿ, ನನಗೆ ಅದು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಈ ಥರ ಆಗಿರುತ್ತೆ ಪಲ್ಯ, ತುಂಬ ಚೆನ್ನಾಗಿತ್ತು. ಆಮೇಲೆ ನಿಮಗೆ ಗೊತ್ತಿರೋ ಹಂಗೆ ಇವಾಗ ವಿಂಟರ್ ಸೀಸನ್ನು, ನೋಡಿ ಇದು ಅಲೋವೆರಾ VLCC ಅವ್ರದ್ದು ಅಲೋವೆರಾ ಸೂತಿಂಗ್ ಬಾಡಿ ಲೋಷನ್ಸ್, ಇದು ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಸ್ಕಿನ್ ಡೆಫಿಷಿಯನ್ಸಿ ಯಾವ ಸ್ಕಿನ್ ಇದ್ದವ್ರು ಕೂಡ ಯೂಸ್ ಮಾಡ್ಬೋದು, ತುಂಬ ಚೆನ್ನಾಗಿದೆ ಅಲೋವೆರಾದು. ಮತ್ತು ಮಾಯಿಶ್ಚರೈಸಿಂಗ್ ಮತ್ತು ಹೈಡ್ರೇಟ್ಸ್ ಸ್ಕಿನ್ನ ತುಂಬ ಇದು ಮಾಡುತ್ತೆ. ನೀವು ಎಲ್ಲಿ ಬೇಕಾದರೂ ಇದನ್ನು ಪರ್ಚೇಸ್, ರೇಟ್ ಕೂಡ ಅಫೋರ್ಡಬಲ್ ರೇಟೆಲ್ಲ ಇದೆ, 300 ರುಪೀಸು. ತುಂಬ ದೊಡ್ಡದೇ ಇದು, ತುಂಬಾ ಚೆನ್ನಾಗಿದೆ. VLCC ಪ್ರಾಡಕ್ಟ್ ಅಂದರೆ ಯಾರಿಗಿಷ್ಟ ಆಗಲ್ಲ ಹೇಳಿ, ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು, ಧನ್ಯವಾದಗಳು ಅಂತ ಹೇಳ್ತೀನಿ. ಬಾಯ್ ಬಾಯ್, ಟೇಕ್ ಕೇರ್.